ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ಸರ್ವ ಪ್ರತೀಕ 10ನೇ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೇನೆ. ಮೊದಲು ಏನಂದ್ರೆ, ಈ ಕಾರ್ಯಕ್ರಮಕ್ಕೆ, ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದು ಬಹಳ ಸಂತೋಷ. ತಮ್ಮನ್ನ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು. ಶ್ರೀನಾಗ ನನ್ನ ಹೆಸರು. ನಾನು ಒಂದು ಚಿಕ್ಕ ವೃತ್ತಿನಲ್ಲಿದ್ದೀನಿ. ಚಾಳಕೊಂಡಂತಾಗಿ ನಂದೇ ಒಂದು ಆಫೀಸ್ ಇದೆ. ಚಾಮರಾಜಪೇಟೆ ನಲ್ಲಿದೆ. ಒಂದು ರೀತಿನಲ್ಲಿ ಈಗ ನನ್ನ ವೃತ್ತಿನಲ್ಲಿ ಅಷ್ಟು ದಡಬಡ ಮಾಡ್ತಿಲ್ಲ. ನಾನು ಮಾಡ್ಕೊಂಡು ಹೋಗ್ತಿದ್ದೇನೆ. ಎರಡೊಂದು ಉದ್ದೇಶ ಇದೆ ಅದ್ರಿಗೆ. ಒಂದು ಏನು ಅಂದ್ರೆ, ಮುಖ್ಯವಾಗಿ ನನ್ನ ಹೆಂಡತಿಗೆ ಮೂರತ್ತು ಪ್ರಾಣ ತಿನ್ನಲ್ಲ, ಮನೇಲಿ ಇದ್ರೆ ಪ್ರಾಣ ತಿಂತೀನಿ. ಎರಡನೇದಾಗಿ, ನಾನು ಆಫೀಸ್ನಲ್ಲಿ ಹೋಗಿ ಕೂತ್ರೆ ಅಲ್ಲಿ ಬಂದು ಎರಡು ನನಗೆ ಸಲಾಮ್ ಹೊಡಿತಾರೆ. ಅದಕ್ಕೋಸ್ಕರ ಮನೆಯಲ್ಲಿ ಆದ್ರೆ ಯಾರು ಹೊಡಿಬೇಕು, ಅದಕ್ಕೆ ಅಲ್ಲಿ ಹೋಗಿರ್ತೀರ. ನಾನು ಪ್ರಶ್ನೆಗಳನ್ನು ಕೇಳಿ ಸಕಲ ಐಶ್ವರ್ಯವನ್ನು ದಯಪಾಲಿಸುವ ಪರಮಾತ್ಮನಿಗೆ ಏನೆಂದು ಕರೆಯಲಾಗಿದೆ? ಶ್ರೀಧ. 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 ಜೋರಂಗೇನೆ? ಶ್ರೀಧ. ಸರಿಯಾದ ಉತ್ತರ ಶ್ರೀಧ. ಶ್ರೀಧ. ನಿಮ್ಮ ಎರಡನೇ ಪ್ರಶ್ನೆಗೆ ಹೋಗೋಣ. ಪರ್ವತಕ್ಕೆ ಏನೆಂದು ಕರೆದಿದ್ದಾರೆ ಪರ್ವತ? ಅದ್ರಿ. 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 ಸರಿಯಾದ ಉತ್ತರ. ತಮಗೆ ಮೂರನೇ ಪ್ರಶ್ನೆಗೆ ಹೋಗ್ಲ, ಮತ್ತೇನಾರು ತಾವು ಹೇಳೋದಿದ್ದೇನಾ? ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯವು ಏನು ಮಾಡಿದರೆ ಲಭಿಸುತ್ತದೆ? ಜ್ಞಾನ ಪೂರ್ವಕವಾಗಿ ಅನುಸಂಧಾನದಿಂದ ಯಾವ ನೀರಿನಲ್ಲೂ ಸ್ನಾನ ಮಾಡಿದರೂ ಗಂಗಾದಿ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಜ್ಞಾನಪೂರ್ವಕವಾಗಿ ನಾವು ಮನೆಯಲ್ಲೇ ಸ್ನಾನ ಮಾಡ್ರಿ, ಜ್ಞಾನಪೂರ್ವಕ ಮಾಡಿದ್ರೆ ಗಂಗಾದಿ ತೀರ್ಥಗಳಲ್ಲಿ ಮಾಡಿದ ಪುಣ್ಯ ಲಭಿಸ್ತದೆ ಅಂತ ಹೇಳಿದ್ರು. ಸರಿಯಾದ ಉತ್ತರ. ಇನ್ನ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀವಿ. ಬರೋಣ. ಗೋಪರು ಯಾರು? ಗೋಪರು ಯಾರು? ಗೋವುಗಳು ಮತ್ತು ಗೋಪಾಲಕರು. ಜೋರಾಗಿ. ಗೋವುಗಳು ಮತ್ತು ಗೋಪಾಲಕರು. ಸರಿಯಾದ ಉತ್ತರ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ಬಂದು ಎಲ್ಲಾ ಪ್ರಶ್ನೆಗಳಿಗೂ ನೀವು ಸರಿಯಾದ ಉತ್ತರವನ್ನ ಹೇಳಿದಿರಿ. ಅದು ಅಲ್ಲ, ನೀವು ಒಂದು ಮಾಡುವಂತಹ ವೃತ್ತಿ ಇದು ಎಲ್ಲ ಹೇಳಿ ಏನಾದ್ರು ವೀಕ್ಷಕರಿಗೆ ಎಲ್ಲವನ್ನೂ ಹೇಳಿದಿದ್ದೀರಾ. ಇನ್ನು ಕೊನೆಯದಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಶರಣು ಶ್ರೀ ವೈಕುಂಠನಾಯಕ, ಶರಣು ಶ್ರೀ ಪುರುಷೋತ್ತಮ, ಶರಣು ಶ್ರೀಧರ ಗರುಡ ವಾಹನ, ಶರಣು ವೆಂಕಟನಾಯಕ, ಶರಣು ಶರಣಯ್ಯ, ಶರಣು ಶರಣಯ್ಯ. ಮುಖ್ಯವಾಗಿ ಏನಂದ್ರೆ, ನಾವು ಪರಮಾತ್ಮನಿಗೆ ಶರಣು ಹೋದರೆ ಮಾತ್ರ ನಾವು ಎಲ್ಲ ಈ ಅಧ್ಯಯನ ಮಾಡಿದ್ದು ಆ ಒಂದು ಸ್ಮೃತಿ ಪಟಲದಲ್ಲಿ ನಮಗೆ ಹೊಳಿಸಬೇಕಾದ್ರೆ ಮತ್ತೆ ಅವನ ಒಂದು ಅನುಗ್ರಹನೇ ಬೇಕು. ಅದಕ್ಕೆ ಶರಣು ಶರಣಯ್ಯ ಅಂತ ಅವನಿಗೆ ಶರಣ ಹೋಗೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅಲ್ವಾ? ಅದನ್ನು ನಮ್ಮೊಂದಿಗೆ ಬಂದು ಭಾಗವಹಿಸಿದ್ದಕ್ಕೆ ತುಂಬಾ ತಮಗೆ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.